ನಮಸ್ತೆ, ನನ್ನ ಹೆಸರು ಶಾಂತಕುಮಾರಿ. ನೋಡಿ, ಈಗ ನಮ್ಮ ಮನೆ ಎಲ್ಲರ ಮನೇಲಿ ಆಲ್ಮೋಸ್ಟ್ ಚಿಕ್ಕ ಚಿಕ್ಕ ಮಕ್ಕಳು ಇದ್ದೇ ಇರ್ತವೆ. ಈಗ ಮಕ್ಕಳಿಗೆ ಶೀತ ಜಾಸ್ತಿಯಾಗಿ, ನೆಗಡಿ ಕೆಮ್ಮು ಆದರೆ, ಜ್ವರ ಬಂದರೆ ನಾವು ಏನು ಮನೇಲೆ ಒಂದು ಮದ್ದನ್ನು ಬಳಸಿ ನಾವು ನೆಗಡಿ ಕೆಮ್ಮು ಕೂಡ ಕಮ್ಮಿ ಮಾಡ್ಬೋದು, ಹಾಗೆ ಜ್ವರ ಕೂಡ ಕಮ್ಮಿ ಮಾಡ್ಬೋದು. ನೋಡಿ, ಇಲ್ಲಿ ಕಾಣಿಸ್ತಿದೆ ನೋಡಿ, ಇದು ದೊಡ್ಡ ಪತ್ರೆ. ಇದು ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ನಿಮ್ಮ ಮನೆ ಮುಂದೆ ಆಗಿರ್ಬೋದು, ಇಲ್ಲ ಟೆರೆಸ್ ಮೇಲೆ ಆಗಿ, ಎಲ್ಲ ಒಂದು ಕಡೆ ಖಂಡಿತ ಇದ್ದೇ ಇರುತ್ತೆ. ನೋಡಿ, ಅಕಸ್ಮಾತ್ ಮಕ್ಕಳಿಗೆ ಏನಾದರೂ ನೆಗಡಿ ಕೆಮ್ಮು ಜಾಸ್ತಿ ಇದ್ದರೆ ಇದೊಂದು 3 ಎಲೆ ತಗೊಂಡು ಹೆಂಚಿನ ಮೇಲೆ ಸುಟ್ಬಿಟ್ಟು ಅದರ ರಸ ಬರುತ್ತೆ, ರಸನ ಇಟ್ಕೊಂಡು ಒಂದು ಸ್ಪೂನ್ ರಸಕ್ಕೆ ಒಂದು ಸ್ವಲ್ಪ ಜೇನುತುಪ್ಪ ಹಾಕಿ ಮಕ್ಕಳಿಗೆ ಒಂದು 2 ಟೈಮ್ ಕೊಟ್ಟರೆ ನೆಗಡಿ ಮತ್ತು ಕೆಮ್ಮು ಖಂಡಿತ ಗುಣ ಆಗುತ್ತೆ. ಹಾಗೆ ಜ್ವರ ಬಂದರೂ ಕೂಡ ಏನು ಮಾಡಬೇಕು ಅಂತಂದರೆ, ಇದೊಂದು ಎಲೆ ತೊಗೊಂಡ್ಬಿಟ್ಟು ಇದನ್ನು ಕೂಡ ಹೆಂಚಿನ ಮೇಲೆ ಸುಟ್ಬಿಟ್ಟು ನೆತ್ತಿ ಇರುತ್ತೆ ನೋಡಿ, ಇಲ್ಲಿ ನೆತ್ತಿ ಇರುತ್ತೆ ಮಕ್ಕಳಿಗೆ, ಆ ನೆತ್ತಿ ಮೇಲೆ ಇದನ್ನು ಸುಟ್ಬಿಟ್ಟು ಸ್ವಲ್ಪ ಬೆಚ್ಚಗಿರ್ಬೇಕಷ್ಟೇ, ಸುಟ್ಬಿಟ್ಟು ನೆತ್ತಿ ಮೇಲೆ ಇಟ್ಟರೆ ಜ್ವರ ಕೂಡ ಕಮ್ಮಿ ಆಗುತ್ತೆ. ಎಲ್ಲರೂ ಕೂಡ ಮನೆ ಮದ್ದನ್ನು ಬೆಳೆಸಿ ಮತ್ತು ಬಳಸಿ, ಯಾಕೆಂದರೆ ನಮ್ಗೆ ಉತ್ತಮ ಆರೋಗ್ಯ ಸಿಗಬೇಕು ಅಂದರೆ ಈ ಥರದ ಮನೆ ಮದ್ದುಗಳನ್ನೆಲ್ಲ ಬಳಸ್ಕೊಂಡಾಗ ಮಾತ್ರ ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಕೂಡ ನಿಮ್ಮ ಮನೆ ಮೇಲೆ ಆಗಿರ್ಬೋದು, ಇಲ್ಲ ನಿಮ್ಮ ಟೆರೆಸ್ ಮೇಲೆ ನಿಮ್ಮ ಮನೆ ಮುಂದೆ ಆಗಿರ್ಬೋದು, ಹೆಚ್ಚೆಚ್ಚು ಗಿಡ ಮರ ಬೆಳೆಸಿ, ಪರಿಸರ ಉಳಿಸಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ.